ಇಂದು ಹರಿಹರದ ಹರ ಜಾತ್ರೆಯಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ರಾಜಕಾರಣಿಗಳು ತಾಳ್ಮೆಯಿಂದ ಮಠಾಧೀಶರ ಮಾತನ್ನು ಕೇಳಬೇಕು, ಅಧಿಕಾರದಲ್ಲಿರುವವರನ್ನು ಅವಕಾಶ ಕೇಳೋದು ಸಹಜ, ಅಧಿಕಾರ ಇಲ್ಲದವರನ್ನು ಯಾರು ಕೇಳಲು ಆಗಲ್ಲ ಅಂದಿದ್ದಾರೆ. ಶ್ರೀಗಳಿಗೆ ಅಭಯ ನೀಡಲು ಇಲ್ಲಿಗೆ ಬಂದಿದ್ದಾನೆ, ಜೊತೆಗೆ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳಲು ಬಂದಿದ್ದೇನೆ ಅಂತ ಹೇಳುವ ಮೂಲಕ ಶ್ರೀಗಳಿಗೆ ಅಭಯವನ್ನು ನೀಡಿದ್ದಾರೆ. ಓಟು ಹಾಕಿಸೋಕೆ ಮಠಾಧೀಶರು ಬೇಕು, ಸಚಿವ ಸ್ಥಾನ ಕೇಳಲು ಬೇಡವಾ ಅಂತ ಕಿಡಿಕಾರಿದ್ದಾರೆ. ಏನ್ ಮಾಡ್ತೀರಿ ಈ ರಾಜಕಾರಣಿಗಳು, ನಾವು ನಮ್ಮ ಅನುಕೂಲಕ್ಕೆ ಮಠಗಳನ್ನ ನಾವು ಉಪಯೋಗಿಸ್ಕೊಂಡ್ಬಿಡ್ತೀವಿ. ನಾವು ನಮ್ಮ ಮಠಕ್ಕೆ ಓಟ್ಗೋಸ್ಕರ ನಾವು ಗೆಲ್ಲಬೇಕು ಅಂದ್ಬಿಟ್ಟು ನಾನು ಆ ಜಾತಿಯವನು ಈ ಧರ್ಮದವರು ನನ್ಗೆ ಈ ಮಠ ಓಟ್ ಹಾಕ್ತಿದೆ, ನೀವೆಲ್ಲ ಈ ಮಠ ಜಾತಿಯವರು ನನ್ಗೆ ಓಟ್ ಹಾಕ್ಬೇಕು ಅಂತ ಕೇಳ್ಬಿಡ್ತಾವು. ಈ ಸ್ವಾಮಿಗಳು ಹತ್ರ ಸ್ವಾಮಿ ಬಂದು ನಮ್ಗೆ ಅಧಿಕಾರ ಕೊಡಿಸಿ, ನೀವು ನಿಮ್ ಜನ ಕೇಳಲ್ಲ ಈ ಮಠದವ್ರಿಗೆಲ್ಲ ಈ ಸ್ತಂಭವ್ರಿಗೆಲ್ಲ ಓಟ್ ಹಾಕ್ಸ್ಬಿಡಿ ಅಂತ ಸ್ವಾಮಿಗಳು ಉಪಯೋಗಿಸ್ಕೊಬಿಡುದು. ಒಬ್ಬ ಸ್ವಾಮಿಗಳು ಏನ್ ಮಾಡಕ್ಕಾಯ್ತೈತೆ, ಅವ್ರಿಗೆ ಏನೋ ಒತ್ತಡ ಇರ್ತದೆ, ಇಲ್ಲಿ ನಮ್ಮನ್ನು ತಮ್ಮನ್ನು ಅಂತ ಅವರು ಹೇಳ್ಬೇಕಾಯ್ತದೆ. ನಾವು ರಾಜಕಾರಣಿ ಅದರೂ ತಾಳ್ಮೆಯಿಂದ ಕೇಳಬೇಕಾಯ್ತದೆ, ಏನ್ ಮಾಡೋಕೆ ಆಗುದಿಲ್ಲ. ನಾವು ಮಾಡುದು ಬಿಡೋದು ಬೇರೆ ವಿಚಾರ, ನಾವು ರಾಜಕಾರಣಿ ಆದವರು ಅಧಿಕಾರ ಇರೋದಕ್ಕೆ ಕೇಳ್ತಾರೆ, ಅಧಿಕಾರ ಇದ್ದವ್ರು ನೇರ ಕೇಳ್ತಾರ, ಸೋತಿರೋ ನೇರ ಕೇಳ್ತಾರ. ಆದ್ರಿಂದ ಸ್ವಾಮಿಗಳೇ ನೀವೇನ್ ಬೇಜಾರು ಮಾಡ್ಕೊಳ್ಕೋಬೇಡಿ. ಈ ನಾನು ಹಿಂದೆ ಒಂದ್ಸತಿ ಹೇಳಿದೆ ನಿಮ್ಗೆ ಕನಕಪುರ್ ಬಂದಾಗ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ. ಹಾಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ. ನೀವು ಸಮಾಜದ ಕೆಲಸ ಮಾಡ್ತಾ ಇಲ್ಲ, ಇಡೀ ದೇಶ